ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಸ್ತುತಿಯಾಗಲಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಕ್ರೈಸ್ತ ಜೀವನ ಧರ್ಮಸಭೆಯಲ್ಲಿ ಮತ್ತು ಸಮಾಜದಲ್ಲಿ ಈ ಪುಸ್ತಕದ 6ನೇ ಅಧ್ಯಾಯ ಬೈಬಲ್ ದೇವರ ವಾಕ್ಯದ ಲಿಖಿತ ರೂಪ ಇದರ 2ನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇ ಭಾಗದಲ್ಲಿ ದೇವರು ತನ್ನ ಅಸ್ತಿತ್ವವನ್ನು ಪ್ರಕಟಿಸಲಿಕ್ಕೆ ತೋರಿಸಿದಂತಹ 4 ಮುಖ್ಯವಾದಂತಹ ಅಂಶಗಳನ್ನು ನಾವು ತಿಳಿದುಕೊಂಡೆವು. ಅದರಲ್ಲಿ ದೇವರು ಸೃಷ್ಟಿಯ ಮೂಲಕ ತನ್ನ ಆವಿಷ್ಕಾರವನ್ನು ಜಗತ್ತಿಗೆ ತಿಳಿಸಿಕೊಟ್ಟರು. 2ನೇದಾಗಿ ತನ್ನ ಇರುವಿಕೆಯನ್ನು ಅಥವಾ ಅಸ್ತಿತ್ವವನ್ನು ವ್ಯಕ್ತಪಡಿಸಲಿಕ್ಕೆ ಸಂದೇಶ ವಾಹಕರನ್ನು ಕಳಿಸಿದರು. 3ನೇದಾಗಿ ತನ್ನ ಏಕೈಕ ಪುತ್ರರಾದ ಯೇಸುಸ್ವಾಮಿಯನ್ನೇ ಈ ಲೋಕಕ್ಕೆ ಕಳಿಸಿದರು. 4ನೇದಾಗಿ ಈಗ ಧರ್ಮಸಭೆಯ ಮೂಲಕ ದೇವರು ಜೀವಂತವಾಗಿದ್ದಾರೆ ಎಂಬ ಸಂದೇಶವನ್ನು ಆವಿಷ್ಕಾರವನ್ನು ನಮಗೆ ನೀಡುತ್ತಿದ್ದಾರೆ. ಈಗ ನಾವು 2ನೇ ಭಾಗದಲ್ಲಿ ದೇವರು ಧರ್ಮಸಭೆಗೆ ವಹಿಸಿಕೊಟ್ಟ ದೈವಿಕ ಪ್ರಕಟಣೆಗಳಲ್ಲಿ ಲಿಖಿತ ರೂಪದಲ್ಲಿರುವುದು ಬೈಬಲ್ ಮಾತ್ರ. ಈ ಬೈಬಲ್ನ ಪ್ರಾಧಾನ್ಯತೆಯನ್ನು ನಾವು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ. ಸಂಪೂರ್ಣ ಪ್ರಕಟಣೆಯನ್ನು, ದೇವರ ಸಂಪೂರ್ಣವಾದ ಅಸ್ತಿತ್ವವನ್ನು ಧರ್ಮಸಭೆಯಲ್ಲಿ ಮಾತ್ರ ನಾವೀಗ ಕಾಣುತ್ತಿದ್ದೇವೆ. ಲಿಖಿತ ರೂಪದಲ್ಲಿ ಬೈಬಲ್ನಲ್ಲಿ ಉಲ್ಲೇಖಿಸದಿರುವ ಪ್ರಕಟಣೆಗಳನ್ನು ಧರ್ಮಸಭೆ ತನ್ನ ಪವಿತ್ರ ಪರಂಪರೆಯ ಮೂಲಕ ಇವತ್ತು ತನ್ನ ದೈವಿ ಜನತೆಗೆ ನೀಡುತ್ತಿದೆ. ದೇವರು ಧರ್ಮಸಭೆಗೆ ವಹಿಸಿಕೊಟ್ಟ ಪ್ರಕಟಣೆಗಳಲ್ಲಿ ಲಿಖಿತ ರೂಪದಲ್ಲಿರುವುದು ಪವಿತ್ರ ಬೈಬಲ್ ಮಾತ್ರ. ಇಲ್ಲಿ ಧರ್ಮಸಭೆಯಿಂದ ಭಯಪಟ್ಟು ಹೋದ ಎಲ್ಲ ಧರ್ಮಸಭೆಗಳು ಪವಿತ್ರ ಗ್ರಂಥಕ್ಕಾಗಿ ಧರ್ಮಸಭೆಗೆ ಋಣಿಗಳಾಗಿರಬೇಕು. ಯಾಕೆಂದರೆ ಧರ್ಮಸಭೆ ಎಲ್ಲ ಕ್ರೈಸ್ತ ಸಭೆಗೆ ಅಡಿಗಲ್ಲಾಗಿದೆ. ಇಲ್ಲಿ ದೇವರ ವಾಕ್ಯವನ್ನು, ದೇವರ ನಿಜವಾದಂತಹ ಸಂದೇಶವನ್ನು, ಜೀವಂತವಾದಂತಹ ದೇವರ ಅಸ್ತಿತ್ವವನ್ನು ನಾವು ಈ ವಚನಗಳ ಮುಖಾಂತರ ತಿಳಿದುಕೊಳ್ಳಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಪವಿತ್ರ ಬೈಬಲನ್ನು ಯಹೂದಿ ಪರಂಪರೆಯಂತೆ ಹಳೆಯ ಒಡಂಬಡಿಕೆಯ ಗ್ರಂಥಗಳನ್ನು ನಾವು ಮುಖ್ಯವಾಗಿ 3 ವಿಧಗಳಾಗಿ ವಿಂಗಡಿಸಬಹುದು. ಅದರಲ್ಲಿ 1ನೇದು ನಿಯಮಗಳು, 2ನೇದು ಪ್ರವಾದಿಗಳು, 3ನೇದು ಲಿಖಿತಗಳು. ಲಿಖಿತ ನಿಯಮಗಳಂದರೆ ಏನು? ನಿಯಮಗಳು ಅಂದರೆ 1ನೇ 5 ಪುಸ್ತಕ ಆದಿಕಾಂಡ, ಸಂಖ್ಯಾಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕಕಾಂಡ ಹಾಗೂ ವಿಮೋಚನಾ ಕಾಂಡ, ಇವುಗಳು ನಿಯಮಗಳೆಂದು ಕರೆಯಲ್ಪಡುತ್ತದೆ. ನಂತರ ಪ್ರವಾದಿಗಳು, ಲಿಖಿತಗಳು ಎಂಬ 3 ವಿಧಗಳಾಗಿ ನಾವು ವಿಂಗಡಿಸಬಹುದು. ಇದರಲ್ಲಿ ಪ್ರವಾದಿಗಳ ಪುಸ್ತಕದಲ್ಲಿ ಯಹೋಶುವ, ನ್ಯಾಯಸ್ಥಾಪಕರು, ಸಾಮುವೇಲ, ಅರಸರುಗಳ ಪುಸ್ತಕ, ಅದರಲ್ಲಿ 1, 2 ಪ್ರವಾದಿಗಳ ಗ್ರಂಥಗಳು, ಹೀಗೆ ಇವುಗಳನ್ನು ನಾವು ಪ್ರವಾದಿ ಗ್ರಂಥಗಳೆಂದು ಕರೆಯಬಹುದು. ಉಳಿದ 11 ಪುಸ್ತಕಗಳನ್ನು ನಾವು ಬೈಬಲಿನ ಲಿಖಿತಗಳೆಂದು ಕರೆಯಬಹುದು. ಇಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಇದೇ ರೀತಿಯಲ್ಲಿ ಕ್ರೈಸ್ತ ಪರಂಪರೆಯಂತೆ ಹಳೆಯ ಒಡಂಬಡಿಕೆಯ ಗ್ರಂಥಗಳನ್ನು ಚಾರಿತ್ರಿಕ, ಪ್ರವಾಚಕ ಮತ್ತು ಪ್ರಬೋಧನ ಗ್ರಂಥಗಳೆಂದು ವಿಂಗಡಿಸಲಾಗಿದೆ. ಇಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು 2 ರೀತಿಯಾಗಿ ಹಳೆಯ ಒಡಂಬಡಿಕೆಯ ವಿಭಾಗಗಳನ್ನು ತಿಳಿದುಕೊಂಡೆವು. ಅದರಲ್ಲಿ ಯಹೂದಿ ಪರಂಪರೆಯಂತೆ ಹಾಗೂ ಹೊಸ ಒಡಂಬಡಿಕೆಯ ಕ್ರೈಸ್ತ ಪರಂಪರೆಯಂತೆ ಈ ಗ್ರಂಥಗಳನ್ನು ಯಾವ ರೀತಿ ವಿಭಾಗಿಸಬಹುದು ಎಂಬುದನ್ನು ನಾವಿಲ್ಲಿ ತಿಳಿದುಕೊಂಡೆವು. ಇನ್ನು ಹೊಸ ಒಡಂಬಡಿಕೆಯನ್ನು ನಾವು ತೆಗೆದುಕೊಳ್ಳುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ 5 ವಿಭಾಗಗಳಾಗಿ ಹೊಸ ಒಡಂಬಡಿಕೆಯನ್ನು ನಾವು ವಿಭಾಗಿಸಬಹುದು. ಅದರಲ್ಲಿ ಮುಖ್ಯವಾಗಿ 1ನೇದು ಸುವಾರ್ತೆಗಳು. ಸುವಾರ್ತೆಗಳು ಅಂದರೆ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹನ, ಈ ಕ್ರೈಸ್ತ ಶಿಷ್ಯರಿಂದ ಬರೆಯಲ್ಪಟ್ಟಂತಹ ಪುಸ್ತಕವೇ ಸುವಾರ್ತೆ. 2ನೇದು ಪ್ರೇಷಿತರ ಕಾರ್ಯಕಲಾಪಗಳು. 3ನೇದು ಪೌಲನ ಪತ್ರ. 4ನೇದು ಸಾರ್ವತ್ರಿಕ ಲೇಖನ. 5ನೇದು ಹಾಗೂ ಬೈಬಲ್ನ ಕೊನೆಯ ಪುಸ್ತಕ ಪ್ರಕಟಣೆ. ಇವು ಹೊಸ ಒಡಂಬಡಿಕೆಯ ಮುಖ್ಯವಾದಂತಹ ವಿಭಾಗಗಳು. ಇನ್ನು ಬೈಬಲ್ನ ಕಾನೂನಿಕ ಸ್ವರೂಪ ಹಾಗೂ ಬೈಬಲ್ನ ಭಾಷಾಂತರಗಳ ಬಗ್ಗೆ ನೀವು ಪುಸ್ತಕವನ್ನು ಓದಿ ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳೇ, ಬೈಬಲ್ನ ಬಗ್ಗೆ ಆಳವಾಗಿ ನಾವು ಅಧ್ಯಯನ ಮಾಡಿದರೆ ಬೈಬಲ್ ಒಂದು ದೈವೀ ಸ್ಫೂರ್ತಿ ಗ್ರಂಥವೆಂದು ನಾವು ಹೇಳಬಹುದು. ಕಥೋಲಿಕ ಧರ್ಮಸಭೆಯ ದೃಷ್ಟಿಕೋನದಲ್ಲಿ ಬೈಬಲ್ ದೈವೀ ಸ್ಫೂರ್ತಿ ದತ್ತವಾದುದು ಎಂಬುದಕ್ಕೆ 4 ಮುಖ್ಯವಾದಂಥ ಆಶಯಗಳನ್ನು ನಾವಿಲ್ಲಿ ಕೊಡಬಹುದು. ಪವಿತ್ರ ಗ್ರಂಥಗಳ ರಚನೆಯಲ್ಲಿ ಗ್ರಂಥಕರ್ತರಿಗೆ ಪವಿತ್ರಾತ್ಮರ ಸ್ಪಷ್ಟವಾದಂತಹ ಪ್ರೇರಣೆ ಲಭಿಸಿದೆ. ಇಲ್ಲದಿದ್ದರೆ ಇಂತಹ ದೇವರ ವಚನಗಳನ್ನು ಸಂಪೂರ್ಣವಾಗಿ ಅಡಕವಾದಂತಹ ಒಂದು ಬೈಬಲನ್ನು ವ್ಯವಸ್ಥಿತವಾದ ರೂಪದಲ್ಲಿ ರಚಿಸಲಿಕ್ಕೆ ಒಬ್ಬ
ಒಬ್ಬ ಲೇಖಕನಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ದರಿಂದ ನಾವಿಲ್ಲಿ ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ಅಂಶವೇನೆಂದರೆ, ಪವಿತ್ರ ಗ್ರಂಥಗಳ ರಚನೆಯಲ್ಲಿ ಇದು ರಚಿಸಿದ ಯಾರೇ ಇರಬಹುದು ಅವರಿಗೆ ಸ್ಪಷ್ಟವಾದಂತಹ ಪವಿತ್ರಾತ್ಮರ ಪ್ರೇರಣೆ ಲಭಿಸಿದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಎರಡನೇದಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದರೆ, ದೇವರಿಂದ ಸ್ಫೂರ್ತಿಗೊಂಡು ಈ ಲೇಖಕರು ಬರೆಯಲ್ಪಟ್ಟಿದ್ದರಿಂದ ದೇವರು ಬಯಸಿದ್ದನ್ನು ಮಾತ್ರ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಮೂರನೆಯದಾಗಿ, ದೈವಿಕ ವಿಚಾರಗಳ ಬೋಧನೆಯಲ್ಲಿ ಪವಿತ್ರ ಗ್ರಂಥಕ್ಕೆ ತಪ್ಪು ಸಂಭವಿಸುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯ ಮಕ್ಕಳೇ, ನಾಲ್ಕನೆಯದಾಗಿ, ಪವಿತ್ರ ಗ್ರಂಥಕಾರರ ರಚನೆ, ಅವರ ಸಹಜ ಶೈಲಿ ಮತ್ತು ದೈವಶಾಸ್ತ್ರದ ವಿಚಾರಧಾರೆಗಳು ಅವರ ರಚನೆಯಲ್ಲಿ ಪ್ರತಿಫಲಿಸಿದೆ. ಪ್ರಿಯ ಮಕ್ಕಳೇ, ಎಲ್ಲ ಕಾರಣಗಳಿಂದ ಈ ಎಲ್ಲ ಅಂಶಗಳನ್ನು ನಾವು ಕ್ರೋಢೀಕರಿಸಿ ನೋಡುವುದಾದರೆ, ಬೈಬಲ್ನ ರಚನೆಯು ದೇವಿ ಪ್ರೇರಿತವಾದುದು ಹಾಗೂ ದೇವರ ಸಂದೇಶದಿಂದ, ಪವಿತ್ರಾತ್ಮರ ಸಹಾಯದಿಂದ ಇದು ರಚಿಸಲ್ಪಟ್ಟಿದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಇನ್ನು ಇದರ ಬಗೆಗೆ ಇದರ ಬಗೆಗೆ ಲಿಯೋ 13ನೇ ಜಗದ್ಗುರುಗಳು ಹೇಳುವುದೇನೆಂದರೆ, ಸರ್ವ ಪರಿಪಾಲಕನಾದ ದೇವರು ಎಂಬ ಸುತ್ತೋಲೆಯಲ್ಲಿ ಅವರು ಈ ರೀತಿಯಾಗಿ ವಿವರಿಸಿದ್ದಾರೆ. ಪವಿತ್ರಾತ್ಮನು ತಮ್ಮ ದೈವಿಕ ಶಕ್ತಿಯಿಂದ ಪವಿತ್ರ ಗ್ರಂಥಕಾರರನ್ನು ಪ್ರಚೋದಿಸಿ ಪರಿವರ್ತಿಸಿ ದೇವರಾತ್ಮದ ಅಭಿಷ್ಟಗಳನ್ನು ಕುಂದು ಕೊರತೆಗಳಿಲ್ಲದೆ ಅರ್ಥೈಸಿಕೊಂಡು ದಾಖಲಿಸಲು ಸಹಾಯ ಮಾಡಿದರು. ಆದ್ದರಿಂದ ನಿತ್ಯ ಸತ್ಯಗಳು ತುಂಬಿರುವಂತಹ ಪವಿತ್ರ ಗ್ರಂಥದ ರಚನೆಕಾರ ಸ್ವತಃ ದೇವರೇ ಆಗಿದ್ದಾರೆಂದು ನಾವು ಸ್ಪಷ್ಟವಾಗಿ ಹೇಳಬಹುದು. ಇಲ್ಲಿ ಸರ್ವ ಪರಿಪಾಲಕನಾದ ದೇವರು ಲಿಯೋ ಜಗದ್ಗುರುಗಳ ಈ ಒಂದು ಲೇಖನದಲ್ಲಿ ನಾವು ಸ್ಪಷ್ಟವಾಗಿ ಪವಿತ್ರಾತ್ಮರು ಯಾವ ರೀತಿಯಾಗಿ ಬೈಬಲ್ ರಚನೆಯಲ್ಲಿ ಗ್ರಂಥಕರ್ತನಿಗೆ ಸಹಾಯ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನು ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ಅಂಶವೇನೆಂದರೆ, ಬೈಬಲನ್ನು ಓದುವಾಗ, ಅಧ್ಯಯನ ಮಾಡುವಾಗ, ಧ್ಯಾನಿಸುವಾಗ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ಅಂಶಗಳು 5. ಅವುಗಳು ಯಾವುದೆಂದರೆ, ಮೊದಲನೇದಾಗಿ ಬೈಬಲ್ಗೆ ವಾಚ್ಯಾರ್ಥವಿದೆ. ಅಂದರೆ ಇದನ್ನು ನಾವು ಲಿಟರಲ್ ಸೆನ್ಸ್ ಎಂದು ಕರೆಯುತ್ತೇವೆ. ವಾಕ್ಯ ವಿಶ್ಲೇಷಣೆಯಿಂದ ಕೂಡಿದಂತಹ ಅರ್ಥ. ಇಲ್ಲಿ ಬೈಬಲ್ನ ಪ್ರತಿಯೊಂದು ವಾಕ್ಯಕ್ಕೂ ಅದರದೇ ಆದಂತಹ ಆಂತರಿಕ ಅರ್ಥಗಳು, ಒಳಾರ್ಥಗಳು ಹಾಗೂ ಸಾಹಿತ್ಯಿಕ ಶೈಲಿಯಿಂದ ಕೂಡಿದಂತಹ ಅರ್ಥಗಳನ್ನು ನಾವಿಲ್ಲಿ ಕಾಣಬಹುದು. ಎರಡನೆಯದು ಇದರ ಆಧ್ಯಾತ್ಮಿಕ ಅರ್ಥ. ಇದನ್ನು ನಾವು ಸ್ಪಿರಿಚುವಲ್ ಸೆನ್ಸ್ ಎಂದು ಕರೆಯಬಹುದು. ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಶಕ್ತಿ ನೀಡುವಂತಹ, ಮಾನವನ ದೈನಂದಿನ ಜೀವನದಲ್ಲಿ ಆತನಿಗೆ ಆತ್ಮಶಕ್ತಿಯನ್ನು ತುಂಬುವಂತಹ ಒಂದು ಪುಸ್ತಕವೇ ಪವಿತ್ರ ಬೈಬಲ್. ಕಾರಣ, ಇದರಲ್ಲಿ ಅಡಕವಾಗಿರುವುದು ದೇವರ ವಚನ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಮೂರನೆಯದು ಸಾಂಕೇತಿಕ ಅರ್ಥ. ಇದನ್ನು ನಾವು ಸಿಂಬಾಲಿಕ್ ಸೆನ್ಸ್ ಎಂದು ಕರೆಯುತ್ತೇವೆ. ಪವಿತ್ರ ಗ್ರಂಥದ ಘಟನೆಗಳನ್ನು ಯೇಸುಕ್ರಿಸ್ತರಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಹೆಚ್ಚು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಇಸ್ರಾಯೇಲರು ಸಮುದ್ರ ದಾಟುವುದನ್ನು ಯೇಸುಸ್ವಾಮಿಯ ವಿಜಯದ ಮತ್ತು ಸ್ನಾನ ದೀಕ್ಷೆಯ ಗುರುತನ್ನಾಗಿ ನಾವು ತಿಳಿದುಕೊಳ್ಳಬಹುದು. ಆದಿ ಜನತೆಯನ್ನು ಮೋಶೆಯ ನೇತೃತ್ವದಲ್ಲಿ ಇಸ್ರಾಯೇಲ್ನಿಂದ ಕಾನಾನ್ ದೇಶಕ್ಕೆ ವಿಮೋಚನೆ ಮಾಡಿ ಕೊಂಡೋಗುವಂತಹ ಸಂದರ್ಭವನ್ನು, ಪಾಪದ ದಾಸ್ಯಕ್ಕೆ ತುತ್ತಾದಂತಹ ದೈವ ಜನತೆಯನ್ನು ಯೇಸುಸ್ವಾಮಿಯು ಶಿಲ್ಬೆಯ ಮರಣದ ಮೂಲಕ ತನ್ನ ಜನಾಂಗವನ್ನು ಉದ್ಧರಿಸಿದನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಒಂದಕ್ಕೊಂದು ಸ್ಪಷ್ಟವಾದಂತಹ ಒಂದು ಅರ್ಥವನ್ನು, ಸಿಂಬಾಲಿಕ್ ಅರ್ಥವನ್ನು ಈ ವಾಕ್ಯಗಳು ಒಂದಕ್ಕೊಂದು ಕೊಡುತ್ತವೆ. ಆದ್ದರಿಂದ ಪವಿತ್ರ ಬೈಬಲ್ನಲ್ಲಿ ಅಡಕವಾಗಿರುವಂತಹ ಪ್ರತಿಯೊಂದು ಸಂದೇಶಗಳು, ಪ್ರತಿಯೊಂದು ವಾಕ್ಯಗಳು, ಪ್ರತಿಯೊಂದು ವಚನಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ ಎಂಬುದಕ್ಕೆ ಯಾವುದೇ ಸಂದೇಹವಿಲ್ಲ, ಸಂಶಯವಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ನಾಲ್ಕನೆಯದಾಗಿ ಇದರ ನೈತಿಕ ಅರ್ಥ ಅಥವಾ ಮೋರಲ್ ಸೆನ್ಸನ್ನು ನಾವು ತಿಳಿದುಕೊಳ್ಳುವಾಗ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ವಿಷಯವೇನೆಂದರೆ, ಪವಿತ್ರ ಗ್ರಂಥದ ವಾಕ್ಯಗಳು, ಘಟನೆಗಳು ನಮ್ಮನ್ನು ಎಲ್ಲಿ ನೈತಿಕತೆಯ ಕಡೆಗೆ, ಪ್ರತಿಯೊಬ್ಬ ಮನುಷ್ಯನನ್ನು
ಉತ್ತಮವಾದಂತಹ ಮೌಲ್ಯ ತುಂಬಿದ ವ್ಯಕ್ತಿಯನ್ನಾಗಿ ಬದುಕಲಿಕ್ಕೆ ಈ ದೇವರ ವಾಕ್ಯವು ಸಹಕಾರಿಯಾಗಿದೆ. ಸಮಾಜದ ಇತಿಹಾಸದಲ್ಲಿ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ, ಮಾನವನ ಆಧ್ಯಾತ್ಮಿಕ ಭೌತಿಕವಾದಂತಹ ಮೌಲ್ಯ ತುಂಬಿದಂತಹ ಜೀವನವನ್ನು ಬೆಳೆಸಲಿಕ್ಕೆ ಈ ಬೈಬಲ್ ದೇವರ ವಚನ ಸಹಾಯಕವಾಗಿದೆ ಎಂಬುದರಲ್ಲಿ ಯಾವುದೇ ಮಾತಿಲ್ಲ, ಯಾವುದೇ ಸಂಶಯವಿಲ್ಲ. ಇಲ್ಲಿ ಪ್ರತಿಯೊಂದು ವಾಕ್ಯ, ಘಟನೆ, ಸಂದೇಶಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ನಾವೊಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರ ಜೊತೆಗೆ ಸ್ವರ್ಗವನ್ನು ಲಕ್ಷ್ಯವಾಗಿಟ್ಟುಕೊಂಡು ನಾವು ಸಂಚರಿಸುವಾಗ ಸ್ವರ್ಗ ರಾಜ್ಯದಲ್ಲಿ ನಮಗೆ ನಿತ್ಯ ಜೀವನವನ್ನು, ನಮಗಾಗಿ ದೇವರು ಕಾದಿರಿಸಿದ ನಿತ್ಯ ಜೀವನವನ್ನು ನಾವು ಪಡೆಯುವುದರೊಂದಿಗೆ ಜೀವಂತವಾಗಿರುವಾಗ ಉತ್ತಮ ಜೀವಂತ ಸಂತರಾಗಿ ಬದುಕಲಿಕ್ಕೆ ಸಹಕಾರಿಯಾಗ್ತದೆ ಎಂಬುದಕ್ಕೆ ಯಾವುದೇ ಸಂದೇಹವಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಆದ್ದರಿಂದ ಬೈಬಲ್ ಪಠಣವನ್ನು ನಮ್ಮ ಜೀವನದ ಒಂದು ಭಾಗವಾಗಿ ನಾವು ರೂಢಿಸಿಕೊಳ್ಳಬೇಕು. ಇನ್ನು ಐದನೆಯದಾಗಿ ನಾವು ಇದನ್ನು ತೆಗೆದುಕೊಳ್ಳುವುದಾದರೆ ಇದನ್ನು ನಾವು ಸನಾತನ ಅರ್ಥ ಅಥವಾ ಎನಗೋಜಿಕಲ್ ಸೆನ್ಸ್ ಎಂದು ಕರೆಯುತ್ತೇವೆ. ಪವಿತ್ರ ಗ್ರಂಥ ವಿವರಿಸುವ ವಾಸ್ತವಿಕ ಘಟನೆಗಳು ನೈಜವಾದಂತಹ ಕಲಾತ್ಮಕವಾದಂತಹ ಭಾವನೆಗಳು, ಚಿಂತನೆಗಳು ಇವೆಲ್ಲವೂ ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುವಂತಹ ಒಂದೊಂದು ಅಂಶವಾಗಿದೆ. ಆದ್ದರಿಂದ ಸ್ವರ್ಗವನ್ನು ಲಕ್ಷ್ಯವಾಗಿಟ್ಟುಕೊಂಡು ಸಂಚರಿಸುವಂತಹ ನಮಗೆ ದೇವರ ವಚನವು ಮಾರ್ಗದರ್ಶಿಯಾಗಿದೆ, ದಾರಿದೀಪವಾಗಿದೆ ಎಂಬುದಕ್ಕೆ ಯಾವುದೇ ಸಂದೇಹವಿಲ್ಲ. ಅದೇ ರೀತಿಯಲ್ಲಿ ಬೈಬಲನ್ನು ವ್ಯಾಖ್ಯಾನ ಮಾಡುವಾಗ ಲಿಖಿತ ರೂಪದ ದೇವರ ವಾಕ್ಯವಾದ ಬೈಬಲನ್ನು ಧರ್ಮಸಭೆ ನಮಗೆ ಮಾರ್ಗದರ್ಶಿ ಪುಸ್ತಕವಾಗಿ, ಪ್ರೇರಣಾತ್ಮಕ ವಿಷಯವಾಗಿ ನಮಗೆ ನೀಡಿದೆ. ಬೈಬಲ್ ಧರ್ಮಸಭೆಗೆ ದೇವರು ವಹಿಸಿಕೊಟ್ಟಿರುವಂತಹ ಅಮೂಲ್ಯವಾದ ಸಂಪತ್ತು, ದೇವ ಜನತೆಯನ್ನು ಧರ್ಮಸಭೆಯ ಮೂಲಕ ಉದ್ಧರಿಸಲಿಕ್ಕೆ ದೇವರು ಪವಿತ್ರಾತ್ಮನ ಸಹಾಯದಿಂದ ಬೈಬಲ್ ರಚನೆಕಾರರ ಮುಖಾಂತರ ದೇವರ ವಚನವನ್ನು ರಚಿಸಿ ಧರ್ಮಸಭೆಗೆ ಇವತ್ತು ನೀಡಿರುವುದರಿಂದ ದೇವ ಜನತೆಯಾದ ನಾವು ಇದನ್ನು ಓದಿ ಅಧ್ಯಯನ ಮಾಡಿ ಸ್ವರ್ಗ ರಾಜ್ಯವನ್ನು ಪಡೆಯಲಿಕ್ಕೆ ಯಾವುದೇ ಸಂಶಯವಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ಅಂಶವೇನೆಂದರೆ ಬೈಬಲನ್ನು ಎಲ್ಲರೂ ಎಲ್ಲ ರೀತಿಯಲ್ಲಿ ತಮಗೆ ಇಷ್ಟ ಬಂದಂತೆ ವ್ಯಾಖ್ಯಾನಿಸುವ ಅಧಿಕಾರ ಇಲ್ಲ. ಬೈಬಲ್ ದೇವರ ವಾಕ್ಯ, ಆದ್ದರಿಂದ ಇದನ್ನು ವ್ಯಾಖ್ಯಾನಿಸಲಿಕ್ಕೆ ಪ್ರಥಮವು ಪ್ರಧಾನವಾದ ಹಕ್ಕು ಇರುವುದು ಧರ್ಮಸಭೆಗೆ ಮಾತ್ರ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಬೈಬಲನ್ನು ವ್ಯಾಖ್ಯಾನಿಸುವ ಪಾಲಿಸಬೇಕಾದ ತತ್ವಗಳ ಬಗೆಗೆ ಎರಡನೇ ವ್ಯಾಟಿಕನ್ ಸಮ್ಮೇಳನದ ಅಲ್ಲಿ ವಿವರಿಸಲಾಗಿದೆ. ಅದರಂತೆ ಎರಡನೇ ವ್ಯಾಟಿಕನ್ ಸಮ್ಮೇಳನದ ಮೂರು ಮಾನದಂಡಗಳನ್ನು ಇಲ್ಲಿ ನಿರ್ದೇಶಿಸಲಾಗಿದೆ. ಅದು ಯಾವುದೆಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಒಂದು, ಪವಿತ್ರ ಗ್ರಂಥಗಳ ಸಂಪೂರ್ಣ ವಿಷಯಗಳನ್ನು ನಾವು ಸಮಗ್ರವಾಗಿ ಗಮನಿಸಬೇಕು. ಬೈಬಲ್ನ ಪುಸ್ತಕಗಳ ನಡುವೆ ಭಿನ್ನತೆಗಳಿದ್ದರೂ ಬೈಬಲ್ ಪ್ರತಿಪಾದನೆಯಲ್ಲಿ ಏಕತೆಯನ್ನು ನಾವು ಕಾಣಬಹುದು. ಎರಡು, ಪವಿತ್ರ ಗ್ರಂಥದ ಏಕತೆಗೆ ಕಾರಣ ಇದು ದೇವರ ಸಂದೇಶ, ದೇವರೇ ಇದನ್ನು ಪ್ರಕಟಿಸಿದ್ದಾರೆ, ಆದ್ದರಿಂದ ಇದರಲ್ಲಿ ಏಕತೆ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ ದೇವರ ವಚನವನ್ನು ವ್ಯಾಖ್ಯಾನಿಸುವಾಗ ಬೈಬಲಿನ ಸಾಮಾನ್ಯದ ತತ್ವದ ಹಿನ್ನೆಲೆಯಲ್ಲಿ ನಾವು ವ್ಯಾಖ್ಯಾನಿಸಬಾರದು. ಬದಲಾಗಿ ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಅದರ ಆಧ್ಯಾತ್ಮಿಕ ಅಂಶಗಳನ್ನು ನಾವು ವಿವರಿಸಬೇಕು. ಇನ್ನು ಧರ್ಮಸಭೆಯ ಜೀವಂತ ಮೂರನೆಯ ಅಂಶವೇನೆಂದರೆ ಧರ್ಮಸಭೆಯ ಜೀವಂತ ಪರಂಪರೆಯ ತಳಹದಿಯಲ್ಲಾಗಿರಬೇಕು. ಧರ್ಮಸಭಾ ಪಿತಾಮಹರ ಅಭಿಪ್ರಾಯದಂತೆ ಪವಿತ್ರ ಗ್ರಂಥ ಬರೆಯಲ್ಪಟ್ಟದು ಮುಖ್ಯವಾಗಿ ಧರ್ಮಸಭೆಯ ಹೃದಯದಲ್ಲಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶವೇನೆಂದರೆ ಪವಿತ್ರ ಗ್ರಂಥ ಬರೆಯಲ್ಪಟ್ಟದು ಧರ್ಮಸಭೆಯ ಹೃದಯದಲ್ಲಿ ಎಂಬುದನ್ನು ನಾವು ಮರೆಯಬಾರದು. ಹಾಗೂ ಇಲ್ಲಿ ವಿವರಿಸಿದಂತಹ ಪ್ರತಿಯೊಂದು ಘಟನೆಗಳು, ವಾಕ್ಯಗಳು ದೇವ ಮಕ್ಕಳಿಗೋಸ್ಕರ ಎಂಬುದನ್ನು ನಾವು ಮರೆಯಬಾರದು. ಹಾಗೆ ಧರ್ಮಸಭೆಯ ಪರಂಪರೆಯನ್ನು ನಾವು ಪರಿಗಣಿಸಿ ದೇವರ ವಾಕ್ಯವನ್ನು ವ್ಯಾಖ್ಯಾನಿಸಬೇಕು ಹಾಗೂ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಬೇಕು. ಇನ್ನು ಮೂರನೆಯದಾಗಿ ಪ್ರಿಯ ವಿದ್ಯಾರ್ಥಿಗಳೇ,
ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದರೆ ಕ್ರೈಸ್ತ ವಿಶ್ವಾಸ ಪ್ರಬೋಧನೆಗಳ ತಳಹದಿಯಲ್ಲಾಗಿರಬೇಕು. ದೇವರ ವಾಕ್ಯವನ್ನು ನಾವು ವ್ಯಾಖ್ಯಾನಿಸುವಾಗ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ವಿಷಯವೇನೆಂದರೆ ಪವಿತ್ರ ಬೈಬಲ್ ಕ್ರೈಸ್ತ ಧರ್ಮಸಭೆಯ ಪವಿತ್ರ ಗ್ರಂಥ ಹಾಗೂ ಪವಿತ್ರ ಧರ್ಮಸಭೆಯ ಸದಸ್ಯರನ್ನು ಬೆಳೆಸಲಿಕ್ಕೆ ಮೂಲಗಲ್ಲು ಅಡಿಗಲ್ಲು ಈ ಪವಿತ್ರ ಗ್ರಂಥ ಎಂಬುದನ್ನು ನಾವು ತಿಳಿದುಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೈಬಲನ್ನು ಓದಲಿಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಹಾಗೂ ಇಲ್ಲಿ ನಮ್ಮ ಹೃದಯವನ್ನು ಸ್ಪರ್ಶಿಸಿದಂತಹ ವಚನಗಳನ್ನು ಧ್ಯಾನಿಸುತ್ತಾ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬೆಳೆಯುವುದರೊಂದಿಗೆ ನಾವು ಸ್ವರ್ಗವನ್ನು ಲಕ್ಷ್ಯವಾಗಿ ಸಂಚರಿಸುವುದರೊಂದಿಗೆ ನಮ್ಮ ಜೊತೆಗೆ ಧರ್ಮಸಭಾ ಮಕ್ಕಳನ್ನು ನಮ್ಮ ಸಮಾಜದಲ್ಲಿ ನಮ್ಮೊಂದಿಗೆ ಇರುವಂತಹ ವ್ಯಕ್ತಿಗಳನ್ನು ಈ ಬೈಬಲ್ ವಾಕ್ಯದ ಮುಖಾಂತರ ಆಧ್ಯಾತ್ಮಿಕವಾಗಿ ಬೆಳೆಸಿ ಅವರನ್ನು ಸ್ವರ್ಗ ರಾಜ್ಯದ ಕಡೆಗೆ ಕೊಂಡೊಯ್ಯಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಧನ್ಯವಾದ.